ಎಲ್ರಿಗೂ ನಮಸ್ಕಾರ. ನಮ್ಮ ಸ್ಕೂಲ್ ಆನ್ಯುವಲ್ ಡೇಯಲ್ಲಿ ಸರಸ್ವತಿ ಮ್ಯಾಮ್ ನಮಗೆ ಸೌತ್ ಇಂಡಿಯನ್ ಡೈನಾಸ್ಟೀಸ್ ಬಗ್ಗೆ ಒಂದು ಸ್ಕಿಟ್ ಮಾಡಿಸಿದ್ರು. ಅದರಲ್ಲಿ ಬೃಹದೇಶ್ವರ ದೇವಸ್ಥಾನದ ಬಗ್ಗೆ ಬಂದಾಗ ನನಗೂ ಕೂಡ ಇದರ ವಿಶೇಷತೆ ಏನು ಅದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಈ ಸಲ ರಾಜ್ಯದಲ್ಲಿ ನಾನು ಈ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗಾಗಿ ಬನ್ನಿ ನನ್ನ ಜೊತೆಗೆ, ಈ ನಿಮ್ಮ ಸಾನಿಕ ಈ ದೇವಸ್ಥಾನದ ಪರಿಚಯನ ನಿಮ್ಮೆಲ್ರಿಗೂ ಮಾಡಿಸ್ತಾಳೆ. ವಿಶ್ವದಲ್ಲೇ ಸಂಪೂರ್ಣವಾಗಿ ಬೆಣಚು ಶಿಲೆ ಅಥವಾ ಗ್ರಾನೈಟ್ನಿಂದ ನಿರ್ಮಿಸಲ್ಪಟ್ಟ ಏಕೈಕ ದೇವಾಲಯವಾಗಿದೆ. ಈ ದೇವಸ್ಥಾನವನ್ನು ಚೋಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದ ರಾಜರಾಜ ಚೋಳ 10ನೇ ಶತಮಾನದಲ್ಲಿ ಕಟ್ಟಿಸಿದ್ದು. ನಂತರ 1675ರಲ್ಲಿ ಮರಾಠ ರಾಜರು ಈ ದೇವಸ್ಥಾನದ ಸುತ್ತ ಒಂದು ಕೋಟೆಯನ್ನು ಕಟ್ಟಿಸಿದ್ರು. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿನ ವಿಮಾನ ಸುಮಾರು 66 ಮೀಟರ್ ಎತ್ತರದಲ್ಲಿದೆ. ಇದರ ಮೇಲಿನ ಗೋಪುರ 80 ಟನ್ನಷ್ಟು ಭಾರವಾದಂಥದ್ದು. ಇದನ್ನು ಮಾಡಬೇಕಾದ್ರೆ ಮೇಲಿನಿಂದ ನೆಲದವರೆಗೆ ಒಂದು ರ್ಯಾಂಪ್ನ ಹಾಕಿ ಅದರ ಮೇಲೆ ಆನೆಗಳು, ಸೇವಕರು, ಕುದುರೆಗಳು ಎಲ್ಲವೂ ಸಹ ಗೋಪುರವನ್ನು ತಳ್ಳಿ ಅಲ್ಲಿ ಸ್ಥಾಪನೆ ಮಾಡಿದ್ವಂತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಇಲ್ಲಿನ ಏಕಶಿಲಾ ಪ್ರತಿಮೆಯ ಶಿವಲಿಂಗ. ಈ ಲಿಂಗ ಸುಮಾರು 8 ಮೀಟರ್ ಎತ್ತರದಲ್ಲಿದೆ. ಇಡೀ ಭಾರತದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಮೊನಾಲಿಥಿಕ್ ಲಿಂಗ ಸ್ಕಲ್ಪ್ಚರ್ಸ್ ಅಂತ ಪ್ರಸಿದ್ಧವಾಗಿದೆ. ಇಂಥ ಒಂದು ದೇವಸ್ಥಾನ ನಮ್ಮ ದಕ್ಷಿಣ ಭಾರತದಲ್ಲಿದೆ ಹಾಗೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿದೆ ಅನ್ನೋದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಹಾಗಾಗಿ ನೀವೆಲ್ಲರೂ ಸಹ ತಂಜಾವೂರಿಗೆ ಬಂದು ಈ ಬೃಹದೇಶ್ವರ ದೇವಸ್ಥಾನನ ವಿಸಿಟ್ ಮಾಡಿ ನಮ್ಮ ಸಂಸ್ಕೃತಿನ ಇನ್ನಷ್ಟು ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.